ಅಬ್ಬ ಇನ್ನೊಂದು ಏನು ಬ್ರೇಕು ಮಸಾಲಾ ಸೋಡಾ ಬ್ರೇಕ್ ಆಯಿತು ಅಫೀಷಿಯಲಿ ಚಾರ್ಮುಡಿ ಗಾಡ್ಗೆ ಎಂಟ್ರಿ ಬಾಯ್ಸ್ ನನಗೆ ಗೊತ್ತಿರೋ ಪ್ರಕಾರ ನಾನು ಎಷ್ಟೊಂದು ಸಲ ಓಡಾಡಿದ್ದೀನಿ ಈ ರೂಟಲ್ಲಿ ಬಟ್ ಫಸ್ಟ್ ಟೈಮ್ ಅನಿಸುತ್ತೆ ಚಾರ್ಮುಡಿ ಘಾಟಲ್ಲಿ ವಾಪಸ್ ಹೋಗ್ತಿರೋದು ಯೂಶ್ವಲಾಗಿ ಎಲ್ಲರೂ ಚಾರ್ಮುಡಿ ಘಾಟಿಂದ ಬರ್ತಾರಲ್ವಾ ಸೊ ಚಾರ್ಮುಡಿ ಘಾಟಿಂದ ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ ಅನಿಸುತ್ತೆ ಇಲ್ಲ ಹೋಗಿದ್ದೀನೋ ನಂಗೆ ಗೊತ್ತಿಲ್ವೋ ಗೊತ್ತಿಲ್ಲ ಫಸ್ಟ್ ಟೈಮ್ ನಂಗೆ ಗೊತ್ತಾಗಿದ್ದರು ಚಾರ್ಮುಡಿ ಅಂತ ಒಂದು ಊರೈತೆ ಅಂತಲೇ ಗೊತ್ತಾಗಿದ್ದೆ ಇವಾಗ ಸ್ಟ್ರೈಟು ಸಮುದ್ರ ನದಿಗಳ ಕಡೆಯಿಂದ ಬೆಟ್ಟ ಗುಡ್ಡಗಳ ಕಡೆಗೆ ಎಂಟ್ರಿ ಆಗ್ತಾ ಇದ್ದೀವಿ ವ್ಯೂ ನೋಡಿದ್ರು ಬೊಂಬಾಟ್ ವ್ಯೂ ಮಾತ್ರ ಈ ಥರ ಅಂಗಡಿಗಳವರಿಗೆ ಒಂದು ದೊಡ್ಡ ಥ್ಯಾಂಕ್ ಯು ಬಂದಿರೋರ ಹಸಿವು ನೀಗ್ಸೋರು ಇವರೇನೆ ಲೈಟಾಗಿ ನೋಡಿ ಮೇಲೆ ನೋಡಿ ಬೆಟ್ಟ ನೋಡಿ ಬೆಟ್ಟ ಸೂಪರ್ ಗುರು ಮಾತ್ರ ನೋಡ ನೋಡ ರೋಡ್ ನೋಡ ಎಂತ ಚಂದ ನೋಡು ಓ ಈ ಜಾಗ ನಂಗೆ ನೆನಪಾಯ್ತು ಇವಾಗ ಒಂದ್ಸಲ ಇಲ್ಲೇ ಎಲ್ಲೋ ನಿಲ್ಲಿಸ್ಬಿಟ್ಟು ನಾವು ಬಂದಾಗ ಜ್ಯೂಸ್ ಹೋಗಿಸೋ ಏನೋ ಕುಡ್ದಿದ್ವಿ ನೈಸ್ ಈ ರೋಡ್ಗಳಲ್ಲೆಲ್ಲ ಎಷ್ಟು ಸಲ ಓಡಾಡಿಲ್ಲ ನಾವು ಆಲ್ರೆಡಿ ಕಾರ್ನವರೇ ಸುಮ್ಮನೆ ಆ ಕಡೆನೇ ಬನ್ನಿ ಮತ್ತು ಈ ಕಡೆ ಬಂದ್ಬಿಟ್ಟು ತಲೆ ತಿನ್ನಬೇಡಿ ನಮಗೆ ಈ ಕಡೆಯಿಂದ ಬೇಜಾರು ಏನಪ್ಪ ಅಂದರೆ ಅಪ್ಪೊತ್ತಿಸ್ಬೇಕು ಆ ಕಡೆಯಿಂದ ಆದರೆ ಡೌನು ಅದೇ ಬೇಜಾರು ವಿಷಯ ಅಯ್ಯೋ 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 ಅಲ್ಲ ಆಡ್ತೈತೆ ರೋಡ್ ಹಂಗೆ ಈ ರೋಡ್ ಮಾತ್ರ ಹೆವೆನ್ನು ಗುರು ಬೈಕರ್ಸ್ಗೆ ಕ್ರೇಜಿಯಾಗೈತೆ ರೋಡ್ನ ಸಖತ್ ನೀಟಾಗಿಟ್ಟವ್ರಪ್ಪ ಅಂದರೆ ಗುಂಡಿ ಕೊಟ್ಟರೆ ನೀಟಾಗಿದ್ದಾವೆ ಅಂತ ನೀಟಾಗಿಟ್ಟವ್ರೆ ಅಂದರೆ ತೊಳೆದವ್ರೆ ಅಂತ ಅಲ್ಲ ಮತ್ತೆ ಆಹಾ ಮುಂದೆ ವೈಟ್ ಗೆರೆ ಕಾಣಿಸಿದ್ರೆ ಸಾಕು ಖುಷಿ ಆಯ್ತದೆ ನೋಡ ನೋಡ ಕರ್ನಾಟಕದ ಬ್ಯೂಟಿ ನೋಡ ಎಂತ ಚಂದ ನೋಡ ನಾನು ಆರಾಮ ನೋಡಿತೀನಿ ಇದು ಹಿಂಗೈತಾ ನಾನು ಎಲ್ಲೋಯ್ತೆ ಅನ್ಕೊಂಡು ಎಲ್ಲಿ ಹೊಡೆದ್ರು ಗುರು ಆರನ್ನು ಹೋಯ್ತಾ ಹೊಡಿತವ್ರಾ ನಾನೇನೋ ಬತ್ತವ್ರೇನೋ ಅನ್ಕೊಂಡೆ ಈ ಥರ ಅಲ್ಲೋ ದೊಡ್ಡ ದೊಡ್ಡ ಗಾಡಿಗಳು ಬಂದು ಒಂಚೂರು ಪ್ರಾಬ್ಲಮ್ ಆಯ್ತದೆ ರೈಡಿಂಗ್ ಬೂಟ್ ನೋಡಿ ಇವಾಗ ಫುಲ್ಲು ಸೆಟ್ ಆಗೈತೆ ಸೊ ಆರಾಮಾಗಿ ಹೊಡಿಬೋದು ಇವಾಗ ಕಾರ್ನರಿಂಗ್ಸ್ ಅಲ್ಲೆಲ್ಲ ಗೇರ್ ಡೌನ್ ಮಾಡ್ಕೊಂಡು ಹೊಡಿತಿದ್ದೀನಿ ಅಂದರೆ ರೈಡಿಂಗ್ ಬೂಟ್ ಇಸ್ ಸೆಟ್ ಫಾರ್ ಮೀ ಏರ್ ಪಿನ್ ಕರ್ವು ನಂಬರ್ 11 ನೈಸ್ ಬನ್ರು ಬನ್ರಿ ಇನೋವಾ ಕ್ರಿಸ್ಟ ಹತ್ಸಣ ಹತ್ಸಣ ಬಿಡಬೇಡ ನೀನು ನಾನು ಬರ್ತೀನಿ ನಿಂದೇನೆ ನೋಡ ನೋಡ ಆ ಕಡೆ ವ್ಯೂ ನೋಡ ಮಾನ್ಸೂನ್ ಎಲ್ಲಿಗುರು ನಮ್ಮ ಚಾರ್ಮುಡಿ ಘಾಟಲ್ಲೇ ಮಳೆ ಇಲ್ಲ ಇದೆಲ್ಲ ಒಣಗೋಗೈತೆ ಅಂದರೆ ಕರ್ನಾಟಕದಲ್ಲಿ ಎಷ್ಟು ನೀರು ಕಮ್ಮಿ ಇರಬೇಡ ಇವಾಗ ಅದಕ್ಕೆ ನಮ್ಮ ಕಾವೇರಿಯಲ್ಲಿ ನೀರಿಲ್ಲ ಇಲ್ಲಾಂದರೆ ತುಂಬ ಹರಿಬೇಕಿತ್ತು ಎಲ್ಲ ಇಲ್ಲ ಎಲ್ಲ ಫುಲ್ಲು ಗ್ರೀನರಿ ಅಂದರೆ ಗ್ರೀನರಿ ಮಳೆಗಾಲದಲ್ಲಿ ನೋಡಿದಿರಲ್ಲ ನೀವು ಜೂನ್ ಜುಲೈಯಲ್ಲಿ ಇವಾಗ ಏನು ಇನ್ನು ಅಕ್ಟೋಬರು ತುಂಬ ಟೈಮು ಆಗಿಲ್ಲ ಸೊ ಓಕೆ ಬಾಯ್ಸ್ ನಮ್ಮ ಅನಿಲ್ ಹೋಟೆಲಲ್ಲಿ ನೀರು ದೋಸೆ ತಿಂದಾಯಿತು ಈ ಜಾಗ ನಿಮಗೆ ನೆನಪಿರ್ಬೇಕಲ್ಲ ಯಾವುದೇಳಿ ನಾವು ಮಾನ್ಸೂನ್ ರೈಡ್ ಬಂದಾಗ ಸ್ಟೇ ಮಾಡಿದ್ವಲ್ಲ ನಾವು ನಮ್ಮ ಬಾಯ್ಸ್ ಎಲ್ಲ ಸೊ ಅದೇ ರೋಡು ನಾವು ಹಿಂಗೋಗಿದ್ವಿ ಅವಾಗ ನಮ್ಮ ಜರ್ನಿ ಹಿಂಗಿತ್ತು ಇದು ಮಸ್ತ್ ರೋಡು ಈ ರೋಡ್ಗಳನ್ನ ಇನ್ನೂ ಎಷ್ಟು ಸಲ ಸುತ್ತೀವೋ ಗೊತ್ತಿಲ್ಲ ಲೈಫಲ್ಲಿ ಟ್ರಿಪ್ ಬೇಕು ಅಂದಾಗೆಲ್ಲ ಇಲ್ಲೇ ಬರ್ತೀವಿ ಅನಿಸ್ತದೆ ಮೋಸ್ಟ್ಲಿ ಒಳ್ಳೆ ಮಜಾ ಇರ್ತದೆ ಮಾತ್ರ ನೀರು ದೋಸೆ ಸ್ಪೆಷಲ್ಲು ಕೊಟ್ಟಿಗೆಹಾರದಲ್ಲಿ ಏನೋ ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡ್ತದೆ ಸಕ್ಕತ್ತಾಗಿರ್ತದೆ ನಾನು ಡಕ್ಕಿ ಇದ್ದಾಗಲೇ 2-3 ಸಲ ಬಂದಿದ್ದೆ ಚಾರ್ಲಿಲೂ 2-3 ಸಲ ಆಯಿತು ಆಲ್ರೆಡಿ ನೈಸ್ ನೈಸ್ ಯಾವ ಬೈಕ್ ತಂದರೂ ಹೊಸ್ದಾಗ ಬರ್ತಾ ಇರೋದೆ ರೂಟ್ ಸೇಮು ಗಾಡಿ ಚೇಂಜು ಹೆಂಗಿದೆ ಅಲ್ಲ ಫೀಲು ವಿ ಆರ್ ಎಂಟರಿಂಗ್ ಟು ದ ದೇವರ ಮನೆ ರೋಡು ಇವಾಗ ನಾವು ನಮ್ಮ ಮನೇಲಿ ಹೋಟ್ಲಲ್ಲಿ ತಿಂದ್ವಲ್ಲ ಅಲ್ಲಿ ಹೇಳಿದ್ದವ್ರು ಇದೇನೆ ದೇವ್ರ ಮನೆ ರೋಡಲ್ಲಿ ಹೋಗಿ ಅಲ್ಲಿಂದನೇ ಈಸಿ ಅಂತ ಸೊ ಮ್ಯಾಪು ಇಲ್ಲೇ ತೋರಿಸ್ತೈತೆ ಚಲೇ ಜಯಂಗೇ ಜಯಂಗೇ
ಈ ಕಡೆ ಓಡ್ಸೋ ಖುಷಿ ಏನಪ್ಪ ಅಂದರೆ ತಣ್ಣನೆ ಗಾಳಿ ಬೀಸ್ತದೆ ಗುರು, ಅದೇ ಖುಷಿ. ಸ್ವಲ್ಪ ಗಾಳಿ ಸೌಂಡ್ ಕೇಳಿಸಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ, ವೈಸರ್ ಓಪನ್ ಮಾಡ್ಕೊಂಡು ಹೊಡಿತಾ ಇದ್ದೀನಿ ಪ್ರಕೃತಿನ ಎಂಜಾಯ್ ಮಾಡೋದಕ್ಕೋಸ್ಕರ. ಯಾವುದಿದು ಸ್ಕಾರ್ಪಿಯೋ ಯಾಕೋಣ ಹಿಂಗೆ ನಿಲ್ಸ್ಕೊಂಡಿದ್ಯಾ? ಸ್ಕಾರ್ಪಿಯೋನು ಬೊಲೆರೋನು ಇಲ್ಲಿಂದ ದೇವರ ಮನೆ 12 ಕಿಲೋಮೀಟ್ರ್ ಅಂತ ಇತ್ತು. ಸೊ ನಮಗೆ ಟೋಟಲ್ಲು ಬೆಟ್ಟದ ಭೈರವೇಶ್ವರ ತೋರಿಸ್ತಿರೋದು 30 ಕಿಲೋಮೀಟ್ರು. ನೋಡುವ ಎಷ್ಟು ದೂರ ಆಯ್ತದೆ ಅಂತ. ಅಲ್ಲ ಗುರು, ಈ ಗೂಗಲ್ ಮ್ಯಾಪ್ಗೆ ನನ್ನ ಮೇಲೆ ಏನು ಹೊಟ್ಟೆಗಿಚ್ಚಂತ ನಂಗೆ ನಿಜವಲ್ಲೂ ಗೊತ್ತಾಯ್ತೇ ಇಲ್ಲ. ಇಲ್ಲಿಂದ 3 ಕಿಲೋಮೀಟ್ರ್ ಹೋದ್ಮೇಲೆ ಯೂ ಟರ್ನ್ ಅಂತ ತೋರಿಸ್ತೈತೆ, 100 ಮೀಟರ್ ಲೆಫ್ಟ್ ಅಂತ ತೋರಿಸುತ್ತೆ. ಲೆಫ್ಟ್ ಅಂತ ನೋಡಿದ್ರೆ ಯಾವುದೋ ಎಸ್ಟೇಟ್ ಒಳಗೆ ಇಳಿಸ್ತೈತೆ. ಥೋ ಕರ್ಮ ಮಾರಾಯ, ಇಲ್ಲೇ ಯಾರೋ ಬಂದು ಕೇಳಿದ್ರೆ ಅವ್ನು ಹಿಂದಿಲಿ ಹೇಳ್ತವನೆ ಏ ರಾಸ್ತ ನೈ ಅಂತ. ಅಯ್ಯಯ್ಯಪ್ಪ ನಾನು ಇದ್ಯಾರು ಗುರು, ಇಲ್ಲಿ ಹಿಂದಿ ಮಾತಾಡ್ತವನಲ್ಲ ಅಂತಿದ್ದೀನಿ. ಇವಾಗ ಅದು ಯಾವುದೋ ಬೈಂದು ಹಳ್ಳಿನ ಅದು ಯಾವುದೋ ರೂಟ್ ತೋರಿಸ್ತೈತಪ್ಪ. ಮತ್ತೆ ನೋಡೋಣ, ಅಲ್ಲಿ ಹೋಗ್ತೀನಿ. ಅಲ್ಲ ಗುರು, ಈ ಸಲನೂ ಯಾಕೋ ಐಡಿಯಾ ಫ್ಲಾಪ್ ಆಗಂಗೈತೆ. ಯಾರನ್ನ ಕೇಳಿದ್ರು ಬೆಟ್ಟದ ಭೈರವೇಶ್ವರ ಟೆಂಪಲ್ ಅಂದರೆ ಎತ್ತಿನ ಮುಜ ಹೋಗ್ಬೇಕಾ, ಅಲ್ಲೇ ಇರೋದು ಎತ್ತಿನ ಮುಜ ಅಂತವ್ರೆ. ಸೊ ನನಗೆ ಕನ್ಫ್ಯೂಸ್ ಆಗ್ತೈತಿ ಇವಾಗ, ಎತ್ತಿನ ಮುಜನೇ ಬೆಟ್ಟದ ಭೈರವೇಶ್ವರನ ಅಂತ. ಏನು ಮಾಡೋದು, ಸುಮ್ಮನೆ ಹೋಗೋದು ಗೂಗಲ್ ಮ್ಯಾಪ್ಸ್ ತೋರಿಸೋದಕ್ಕೆ. ನಾವು ಎತ್ತಿನ ಮುಜ ಹೋಗಿದ್ವಲ್ಲ ಹೋದ್ಸ, ಆ ಥರ ಏನು ಇರಲೇ ಇಲ್ವಲ್ಲ. ಸಡನ್ ಟ್ವಿಸ್ಟ್ ಕೊಡ್ತಾರಲ್ಲ ಗುರು, ಇನ್ನೊಂದು 10 ಕಿಲೋಮೀಟ್ರ್ ಐತೆ ಬರ್ರಪ್ಪ, ಹೋಗ್ಬಿಟ್ಟು ನೋಡೇ ಬಿಡೋಣ ಅತ್ತಾಗ ಅದು ಏನೈತೆ ಅಂತ. ಫೈನಲಿ ಯಾವುದೋ ಒಂದು ಬೋರ್ಡ್ ನೋಡಿದ್ವಿ ವಾಯ್ಸ್, ಬೆಟ್ಟದ ಭೈರವೇಶ್ವರ 2 ಕಿಲೋಮೀಟ್ರ್ ಅಂತ. ಸ್ವಲ್ಪ ಲೈಟಾಗಿ ಖುಷಿಯಾಯಿತು, ಅಬ್ಬಾ ಕೊನೆಗೂ ಒಂದು ಕರೆಕ್ಟಾಗಿರೋ ದಾರಿ ತೋರಿಸ್ತಲ್ಲ ನಮ್ಮ ಗೂಗಲ್ ಮ್ಯಾಪು ಅಂತ. ಅಯ್ಯಪ್ಪ ಈ ಅಪ್ಪ ಅಣ್ಣ ಬ್ಯಾಡ್ರಣ, ಆಫ್ ರೋಡು ಆಲ್ರೆಡಿ 837 ಕಿಲೋಮೀಟ್ರ್ ಓಡಾಡ್ಕೊಂಬಂದಿದ್ದೀನಿ, ಇವಾಗ ಆಫ್ ರೋಡ್ ಕೊಟ್ಟರೆ ಕುಂಡಿ ಉಂಡಿ ಆಯ್ತದೆ. ಮಲ್ನಾಡ್ ಕೆಫೆ, ಸೋ ಮೈ ಗಾಡ್ ನೈಸ್ ಕೆಫೆ ಎಲ್ಲ ಐತಲ್ಲ ಗುರು, ವೆರಿ ಗುಡ್, ಅಂದರೆ ಡೆವಲಪ್ ಆಗ್ತೈತೆ ಅಂತ. ಸೊ ಇವಾಗ ಫೇಮಸ್ ಆಗೈತೆ ಬೆಟ್ಟದ ಭೈರವೇಶ್ವರ ಟೆಂಪಲ್ಲು. ಯಾವುದು ಲವ್ ಮಕ್ಕಳಲ್ಲಿ ಬಂದಮೇಲೆ ಟೆಂಪಲ್ ಇರುತ್ತೆ ಬಟ್ ತೋರಿಸಿರೋದು ಅವರೇನೆ. ಅದಾದಮೇಲೆ ಜನ ಬರೋಕ್ಕೆ ಸ್ಟಾರ್ಟ್ ಆಗಿದ್ದು ಅನಿಸುತ್ತೆ, ಸ್ವಲ್ಪ ಜನಕ್ಕೆ ಗೊತ್ತಿರುತ್ತೆ ಕೂಡ ಇಲ್ಲಿ ಐತೆ ಅಂತ. ಹಾಂ, ನಮ್ಮ ಥರ ಕ್ರಿಯೇಟರ್ಸ್ ಯಾರಾದರೂ ಬಂದು ವೀಡಿಯೋಸ್ ಮಾಡಿದ್ರೆ ಅದೇನಾದರೂ ವೈರಲ್ ಆಗಿದ್ದರೆ ಆವಾಗ ಗೊತ್ತಾಗ್ತದೆ ಅಷ್ಟೆ. ನೋಡಿ ಬೈಕರ್ಸ್ ಎಲ್ಲ ಹೋಗಿ ಬರ್ತವ್ರಲ್ಲ, ನೈಸ್. ಓಬ್ಬಾ ಚಾರ್ಲಿಯಲ್ಲಿ ಫಸ್ಟ್ ಟೈಮ್ ಆಫ್ ರೋಡು, ಫುಲ್ ಗುರ 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 ಅನ್ಸ್ಬಿಟ್ಟಿದ್ದೀನಿ ನೋಡಿ ಬಾಯ್ಸ್. ಟೈರ್ ಏನು ಆಗದೆ ಇದ್ರೆ ಸಾಕು, ನಮ್ಮ ಮೆಡ್ಜಿಲವ್ರಿಗೆ ಗೊತ್ತಲ್ಲ ಮೊದಲೇ ಸಾಫ್ಟ್ ಕಂಪೌಂಡ್ ಸ್ವಲ್ಪ. ಅದು ಚಾರ್ಲಿ ಪವರ್ಗೆ ಇದೆಲ್ಲ ಏನೂ ಅಲ್ವೇ ಅಲ್ಲ, ಅದೇ ಟೈರ್ಸ್ ಮ್ಯಾಟರ್ಸು. ಅಲ್ಲೆಲ್ಲ ಒಂಚೂರು ಚೆನ್ನಾಗಿರಂಗೈತೆ. ಸೊ ರೋಡ್ ಮಾಡ್ತಿದಾರಂತೆ, ಶೂಸ್ ಒಳ್ಳೆ ಹೆಲ್ಪ್ ಮಾಡುತ್ತೆ ಗುರು ಆಫ್ ರೋಡ್ ಮಾಡೋದಕ್ಕೆ. ಅಂದರೆ ನನಗೆ ಸ್ವಲ್ಪ ಹೈಟ್ ಕಮ್ಮಿ ಅಲ್ವಾ, ಕಾಲು ಚೆನ್ನಾಗಿ ಸಿಗುತ್ತೆ ಈ ಶೂ ಹಾಕಿರೋದ್ರಿಂದ. ಸ ನೈಸ್, ಅಲ್ಲಿ ಮಾತ್ರ ರೋಡ್ ಮಾಡ್ತವ್ರೆ ಅನಿಸುತ್ತೆ ಗುರು, ಇಲ್ಲೆಲ್ಲ ಚೆನ್ನಾಗೈತೆ ರೋಡು. ಎಲ್ಲೈತೆ ಎಸ್, ಫೈನಲಿ ವಿ ಆರ್ ಹಿಯರ್. ಚಲೋ ಬಾಯ್ಸ್, ದೇವ್ರೆ ಒಳ್ಳೇದು ಮಾಡಪ್ಪ ಎಲ್ಲರಿಗೂ. ನಾವೀಗ ಬಂದಿದ್ದ ದಾರಿಲೇ ವಾಪಸ್ ಹೋಗಬೇಕು. ಇದು ಎಲ್ಲಿಗೆ ಹೋಯ್ತದ ರೋಡು ಗೊತ್ತಿಲ್ಲ. ಸೊ ಚಲೇ ಫ್ರೆಂಡ್ ಬ್ರೇಕ್ ಹಿಡಿಬೇಕು ಬಿಡಬೇಕು. ಇವಾಗ ಮತ್ತೆ ಆಫ್ ರೋಡ್ ಶುರು ಆಯ್ತದೆ, ಡೌನಲ್ಲಿ ಆಫ್ ರೋಡು. ನಾನು ಚಾಲಿಲ್ಲ ಆಫ್ ರೋಡ್ ಮಾಡ್ತಿರೋದೇ ಫಸ್ಟ್ ಟೈಮ್ ಅನಿಸುತ್ತೆ, ಅಷ್ಟೊಂದೆಲ್ಲ ಆಫ್ ರೋಡೆಲ್ಲ ಮಾಡೇ ಇಲ್ಲ ಚಾರ್ಲಿಯಲ್ಲಿ. ಆಫ್ ರೋಡ್ಗೆ ಹೋಗಕ್ಕೆ ಭಯ ಗುರು,
ಹೋಗಿ ಎಲ್ಲರ ಬಿದ್ದು ನನಗೆ ಮೊದಲೇ ಓ ಸಿ ಡಿ ಸ್ಕ್ರ್ಯಾಚಸ್ ತಡೆಯೋಕೆ ನೋಡೋಕ್ಕಾಗಲ್ಲ ಅಂಥದ್ರಲ್ಲಿ ಕಷ್ಟ. ಕಾರ್ ತಂದರೆ ನೋಡಿ ಎಲ್ಲ ಎಲ್ಲೇ ನಿಲ್ಲಿಸ್ಬಿರ್ಬೇಕು. ಆಹಾ, ಡೌನಲ್ಲಿ ಏನಿಲ್ಲ, ಗಾಡಿ ಆರಾಮಾಗಿ ಹೋಯ್ತದೆ. ಅಪ್ಪಲ್ಲೇ ಗಾಡಿಗೆ ಪವರ್ ಬೇಕು. ಗಾಡಿನ ಬಿಟ್ಟರೆ ಹೆಂಗೆ ಹೊಡ್ತದೆ ಗೊತ್ತಾ? ಕಾಲಿಡಕ್ಕೆ ಜಾಗ ಸಿಕ್ಕಿದ್ರೆ ಇಡ್ಬೋದು ಗುರು, ಕಾಲಿಡಕ್ಕೆ ಜಾಗ ಇಲ್ಲ ಇಲ್ಲಿ. ಕ್ರೇಜಿ ಆಫ್ ರೋಡ್ ಆಗ್ಬಿಡ್ತಲ್ಲ ಇವಾಗ, ಈ ಥರ ಲಗೇಜ್ ಹಾಕ್ಕೊಂಡು ಆಫ್ ರೋಡ್ ಯಾರು ಮಾಡ್ತಾರೆ ಗುರು? ಅಲ್ಲೊಂದು ಹತ್ರ ನಂಗೆ ಭಯನೇ ಆಗೋಯ್ತು ಗುರು, ಮೇಲಿಂದ ಯಾವುದೋ ಬೆಟ್ಟ ನೋಡ್ದಂಗೆ ಆಗೋಯ್ತು. ಓ ಓ, ಸ್ಕಿಡ್ ಆಗ್ತಾ ಉಂಟು ಮಾರಾಯ, ಬಿಟ್ಟೆ ನಾನೇ ಅಬ್ಬ. ಸದ್ಯ ಬಿಟ್ಟರೆ ಬೆಟರು, ಸುಮ್ಮನೆ ಇಲ್ಲಾಂದ್ರೆ ಅಷ್ಟೇ ಕತೆ. ಈ ಕಡೆಗೇನು ಪರವಾಗಿಲ್ಲ, ಇಲ್ಲಿಂದನೇ ಸ್ವಲ್ಪ ಆಫ್ ರೋಡ್ ಆಗಿತ್ತು ಜಾಸ್ತಿ. ಹಾಂ, ವಿಪ ಕಾಫಿ ಶಾಪ್ ಟೀ ಬ್ರೇಕ್ಫಾಸ್ಟ್ ಸ್ನ್ಯಾಕ್ಸ್ ಕೂಲ್ ಡ್ರಿಂಕ್ಸ್ ಅವೈಲೇಬಲ್ ಇಯರ್. ಸೊ ಇಟ್ಸ್ ಕಮರ್ಷಿಯಲೈಸ್ಡ್, ಫೈನಲಿ ಕಮರ್ಷಿಯಲಿ ಎಲ್ಲ ಬೆಳೀತಾ ಐತೆ. ಸೊ ಒಳ್ಳೆಯದೇ, ಬಟ್ ಟೆಂಪಲ್ನ ಯಾರು ಹಾಳು ಮಾಡದೆ ನೀಟಾಗಿ ಬಂದು ಆದರೆ ಸಾಕು. ಇವಾಗ ಮತ್ತೆ ಬಂತು ಇನ್ನೊಂದು ಆಫ್ ರೋಡು, ಸ್ಟಾರ್ಟಿಂಗ್ ಆಫ್ ರೋಡು. ಇಲ್ಲಿ ಶೂ ಎಲ್ಲ ಮಣ್ಣಾಯ್ತದೆ ಗುರು, ನಂಗೆ ಅದೇ ಬೇಜಾರು. ಆಫ್ ರೋಡ್ ಮಾಡಿಸ್ಬಿಟ್ರಲ್ಲಪ್ಪ ಬೆಟ್ಟದ ಭೈರವೇಶ್ವರ ಸ್ವಾಮಿಯವರು ನಮ್ಮ ಹತ್ರ. ಗುರು ಈ ಕಡೆ ಒಂದು ಕಡೆ ಫುಲ್ ಗೊಚ್ಚ ಇತ್ತು, ಕಾಲಿಟ್ರೆ ನನ್ನ ಹೊಸ ಶೂ ಎಲ್ಲ ಮುಳುಕೊಂಡು ಹೋಗ್ಬಿಟ್ಟಿರೋದು. ಸದ್ಯ ಆ ಕಡೆ ಕಾಲಿಡದೆ ಹೆಂಗೋ ಹಾಂ ಹಾಂ ಅಂತ ಕೀಳಿಸ್ಕೊಂಡು ಬಂದ್ಬಿಟ್ಟೆ ಚಾರ್ಲಿನ. ಸೊ ವೆರಿ ಗುಡ್ ಚಾರ್ಲಿ, ಯು ಕ್ಯಾನ್ ಡೂ ಆಫ್ ರೋಡ್ ಆಲ್ಸೋ, ವೆರಿ ನೈಸ್. ಹೆಂಗೆ ಆಫ್ ರೋಡರ್ಸಿಗೆ ಆಫ್ ರೋಡ್ ಮಾಡಿದ್ದೀವಿ ನಾವು ಗೊತ್ತಲ್ಲ, ಕ್ರೇಜಿ. ಇಲ್ಲಿಂದ ಇವಾಗ ನಮ್ಮ ಪಯಣ ಬೇಲೂರು ಕಡೆಗೆ. ಸೊ ಬೇಲೂರು ಬಂದ್ಬಿಟ್ಟು ಇಲ್ಲಿಂದ 40 ಕಿಲೋಮೀಟರ್ಸ್ ಐತೆ. ಹಿಂಗೆ ಐತೆ ಅನ್ಸುತ್ತೆ ರೋಡು, ಅಂದರೆ ಅದೇ ಸಿಂಗಲ್ ಚಿಕ್ಕ ಚಿಕ್ಕ ರೋಡ್ಸ್ ಇದಾವಲ್ಲ ಆ ಥರನೇ ರೋಡ್ ಇದ್ದಾವೆ. ಬಟ್ ಹೋಗುವ, 5:30 ಆಯಿತು ಟೈಮು, ಎಕ್ಸ್ಪೆಕ್ಟೆಡ್ 5 PM ಇಲ್ಲಿಂದ ಹೊರಡಬೇಕು ಅಂತ ಅಂದ್ಕೊಂಬಿಟ್ಟಿದ್ದೆ ನಾನು, ಬಟ್ 5:30 ಆಗೋಯ್ತು. ಬಟ್ ಇಟ್ಸ್ ಓಕೆ. ಈ ಪ್ಲೇಸ್ ಏನು ಗೊತ್ತಾ, ಇವಾಗ ಹೋಗಿದ್ವಲ್ಲ ಫುಲ್ಲು ಮಳೆ ಬರ್ತಿದ್ರೇ ಚೆನ್ನಾಗಿ ಕಾಣಿಸುತ್ತೆ, ಇನ್ನು ಸಖತ್ತಾಗಿ ವ್ಯೂ ಎಲ್ಲ, ಬ್ಯಾಕ್ ವ್ಯೂ ಎಲ್ಲ ಸಖತ್ತಾಗಿರುತ್ತೆ. ಇಲ್ಲಾಂದರೆ ನಾರ್ಮಲ್ ಒಂದು ಬೆಟ್ಟದ ಮೇಲೆ ಇರೋ ಟೆಂಪಲ್ ಇಲ್ವಾ ಆ ಥರ ಇದೆ. ಬಟ್ ದೇವರಿಗೋಸ್ಕರ ಬರೋಣ, ದೇವ್ರೆ ಕಾಪಾಡಪ್ಪ ಅಂತ ಬಂದು ಹೊರಟಿದ್ದೀವಿ. ಇದೊಂದು ಡೆಸ್ಟಿನೇಷನ್ ಇತ್ತು ಬಕೆಟ್ ಲಿಸ್ಟಲ್ಲಿ, ಸೊ ಅದು ಕೂಡ ಕಂಪ್ಲೀಟ್ ಆಯಿತು. ಚಲೇ,